ಇವತ್ತು ಎರಡೂವರೆ ಕಾಲದಿಂದ ಇದು ಮುಗಿಸ್ಬೇಕು ಅಂತ ಹಿನ್ನೆಲೆ ಒಳಗಡೆ ಒಂದು 10 ನಿಮಿಷ ಮಾತ್ರ ಮಾತಾಡೋಕೆ ನನಗೆ ಅವಕಾಶ ಇರೋದು. ಈ ವಿಷಯ ಬಹಳ ದೀರ್ಘವಾಗಿ ಮಾತಾಡಬೇಕಂತ ಅಗತ್ಯ ಇರೋಂಥ ವಿಷಯ ಮತ್ತು ನಾನು ಸಾಕಷ್ಟು ಅದರ ಬಗ್ಗೆ ದೀರ್ಘವಾದಂಥ ಅಧ್ಯಯನವನ್ನು ಕೂಡ ಇತ್ತೀಚಿನ ತಿಂಗಳುಗಳಲ್ಲಿ ಮಾಡಿದ್ದೀನಿ ಅನ್ನೋದು. ನಾನು ಕೂಡ ಬೇರೆ ಬೇರೆ ಕಡೆಯಲ್ಲಿ ಬರೀತೀವೋ ಪರೀಕ್ಷೆ ಬರೀತೀವೋ ಅನ್ನೋದು. ಆದರೆ ನಾನು ಇಲ್ಲಿ ನಿಮ್ಮೆಲ್ಲ ಗಮನಕ್ಕೆ ತರೋದು ಬಯಸೋದು ಒಂದು 2-3 ವಿಷಯ ಮಾತ್ರ. ಒಂದನೇದು, ನಮ್ಮ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಹಿಂದಕ್ಕೆ ನಾನು ಹೋಗೋದಿಲ್ಲ, ಅದನ್ನಾಗಲೇ ಹಲವಾರು ಜನ ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ಆ ಸ್ವಾತಂತ್ರ್ಯದ ಹೋರಾಟದ ನಂತರದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದಾಗ ಅದರಲ್ಲಿ ಈ ಸಂವಿಧಾನದ ರಚನೆ ಅನ್ನುವಂಥದ್ದು, ಸಂವಿಧಾನದಲ್ಲಿ ಅನೇಕ ಅಂಶಗಳು ಒಳಗೊಂಡು ಸಮಾನತೆಗೆ ಸಂಬಂಧಪಟ್ಟಂತೆ ಮತ್ತು ಅಸ್ಪೃಶ್ಯತೆಯನ್ನು ನಿಷೇಧ ಮಾಡೋದು ಇವೆಲ್ಲವೂ ಕೂಡ ಸಂವಿಧಾನದಲ್ಲಿ ಒಳಗೊಂಡು. ಆದರೆ ಆ ಸಂವಿಧಾನದ ರಚನೆಯನ್ನೇ ಕೂಡ, ರಚನೆಯ ಒಂದು ಪ್ರಕ್ರಿಯೆ ಒಳಗಡೆ ಕಾಂಗ್ರೆಸ್ನ ಮುಖ್ಯವಾದಂತಹ ನಾಯಕರುಗಳು, ಆಮೇಲೆ ಬೇರೆ ಬೇರೆ ರಾಜರುಗಳೇನಿದ್ರು, ಆ ರಾಜರ ಒಂದು ಇವರು ಪ್ರತಿನಿಧಿಗಳು ಮತ್ತು ಆ ರಾಜ್ಯಗಳಿಂದ ಪ್ರತಿನಿಧಿಗಳು ಮತ್ತು ಅದರಲ್ಲಿ ಸ್ವಲ್ಪ ಕೀ ರೋಲ್ನ ಪ್ಲೇ ಮಾಡಿ ಅಂಬೇಡ್ಕರ್ ಅವರು ಈ ಅಂಶಗಳನ್ನು ಅಲ್ಲಿ ತರೋದಕ್ಕೆ ಒಂದು ಪ್ರಯತ್ನ ಪಟ್ಟರು ಅನ್ನೋದು ನಮಗೆ ಗೊತ್ತಿದೆ. ಆದರೆ ಈ ಸಂವಿಧಾನದ ರಚನೆ ಆಗಬೇಕಾಗಿರೋದನ್ನೇ ಆ ಸಂವಿಧಾನ ಸಮಿತಿ ಇದೆಯಲ್ಲ, ಆ ಸಂವಿಧಾನ ಸಮಿತಿ ಅದನ್ನು ರಚನೆ ಮಾಡಿದಂಥ ಸಮಿತಿ ಅದರಲ್ಲಿ ಇದ್ದವರೇನೆ ಅತ್ಯಂತ ಮೇಲ್ವರ್ಗದ. ಅಂಬೇಡ್ಕರ್ ಅಂತ ಕೆಲವರು ಬಿಟ್ಟರೆ ನೋಡಿದವರೆಲ್ಲ ಅತ್ಯಂತ ಮೇಲ್ವರ್ಗದ ದೊಡ್ಡ ದೊಡ್ಡ ರಾಜರುಗಳು, ರಾಜ ಮಹಾರಾಜರುಗಳು, ಪಾಳ್ಯಗಾರಗಳು, ಪ್ರತಿನಿಧಿಗಳು ಮತ್ತು ಕಾಂಗ್ರೆಸ್ನ ಒಳಗಡೆಯಿಂದಲೂ ಕೂಡ ಅಲ್ಲಿದ್ದವರು, ಸ್ವತಃ ರಾಜೇಂದ್ರ ಪ್ರಸಾದ್, ವಲ್ಲಭಾಯಿ ಪಟೇಲ್ ಎಲ್ಲ ಸೇರಿಕೊಂಡು ಭಾರಿ ದೊಡ್ಡ ದೊಡ್ಡ ಪಾಳ್ಯಗಾರಿ ವರ್ಗಗಳು ಪ್ರತಿನಿಧಿಗಳು. ಅದರಿಂದಾಗಿ ಸಾಮಾನ್ಯವಾಗಿ ಒಂದು ಪ್ರಜಾಸತ್ತಾತ್ಮಕ ಸಂವಿಧಾನ ಅನ್ನೋದು ರಚನೆ ಆಗಬೇಕಾದ್ರೆ ಆ ಸಂವಿಧಾನ ರಚನಾ ಸಮಿತಿನೇ ಇಡೀ ದೇಶದ ಒಳಗಡೆ ಒಂದು ಸಾರ್ವತ್ರಿಕ ಮತದಾನದ ಮೇಲೆ ಆಯ್ಕೆಯಾಗಿ ಆ ಆಯ್ಕೆ ಆದಂತಹ ಸಮಿತಿ ಅದನ್ನು ರಚನೆ ಮಾಡಬೇಕಾಗಿತ್ತು. ಹೀಗೆ ಮತ್ತು ಸಂವಿಧಾನ ರಚನೆ ಆದ್ಮೇಲೆ ಕೂಡ ಅದರ ಕರಡನ್ನ ಇಡೀ ದೇಶದ ಮುಂದೆ ಮಂಡಿಸಿ ದೇಶದ ಎಲ್ಲ ಜನರ ಇದನ್ನ ಒಳಗೊಂಡು ಅದರಲ್ಲಿ ಅದನ್ನ ಇದು ಮಾಡಬೇಕಾಗಿತ್ತು, ತರಬೇಕಾಗಿತ್ತು. ಅಂದ್ರೆ ಈ ಎಲ್ಲ ಕ್ರಿಯೆ, ಪ್ರಜಾಸತ್ತಾತ್ಮಕ ಕ್ರಿಯೆ ಮೂಲದಲ್ಲೇನೆ ಪೂರ್ತಿಯಾಗಿ ಲೋಪ ಆಗಿರೋದ್ರಿಂದ, ಬರೀ ಲೋಪ ಅಲ್ಲ ಬರೀ ದೊಡ್ಡ ಲೋಪ ಆಗಿರೋದ್ರಿಂದ ನಮ್ಮ ಆ ಸಂವಿಧಾನದ ಆಶಯಗಳನ್ನ ಜಾರಿ ಮಾಡೋದ್ರಲ್ಲಿ ಕೂಡ ಅದೇ ಲೋಪಗಳು ಬಾರಿ ಸ್ಪಷ್ಟವಾಗಿ ಇದೆ. ಅಂದ್ರೆ ಆ ರೀತಿಯಾದಂತಹ ಒಂದು ಪ್ರಜಾಸತ್ತಾತ್ಮಕ ಸಂವಿಧಾನ ರಚನಾ ಕ್ರಿಯೆಯನ್ನ ಮಾಡದೇ ಇರೋದ್ರ ಮೂಲ ಉದ್ದೇಶನೇ ಈ ದೇಶದ ಒಳಗಡೆ ಆ ಸಂವಿಧಾನದ ಆಶಯಗಳು ಜಾರಿ ಆಗಬೇಕಾಗಿಲ್ಲ, ಜಾರಿ ಮಾಡಬೇಕಾಗಿಲ್ಲ, ಹೇಳಬೇಕಷ್ಟೇ ಆದ್ರೆ ಮಾಡಬೇಕಾಗಿಲ್ಲ ಅನ್ನುವಂತ ಮೂಲದ ಇದರಿಂದಲೇ ಅದು ಬಂದಿದೆ ಅಂತ. ಇದು ಮೊದಲನೇ ಅಂಶ ನಾನು ಹೇಳೋದಕ್ಕೆ ಬಯಸ್ತು. ಹೀಗಾಗಿ ಸಂವಿಧಾನದ ಇದರೊಳಗಡೆ ಏನೆಲ್ಲ ಹಕ್ಕುಗಳು ಕೊಡಲ್ಪಟ್ಟವು ಅಥವಾ ಏನೆಲ್ಲ ಘೋಷಣೆಗಳು ಮಾಡಲ್ಪಟ್ಟವು ಅದನ್ನ ಜಾರಿ ಮಾಡದೇ ಇರೋದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಅದರಲ್ಲಿ ಅಷ್ಟೇ ಅದಕ್ಕಿಂತ ದೊಡ್ಡ ಬಲವಾದಂತ ರೀತಿಯಲ್ಲಿ ಸೃಷ್ಟಿ ಮಾಡಲಾಗಿತ್ತು ಅನ್ನುವಂಥದ್ದು ಅಂಶ. ಈಗಾಗಲೇ ಒಂದು ಅಂಗಿಂಶವನ್ನ ಯತ್ರಾಜ್ ಅವರು ಹೇಳಿದ್ರು, ಈಗಲೂ ಕೂಡ ಡ್ರಾಪ್ಔಟ್ ಆಗ್ತಾ ಇರೋದ್ರಲ್ಲಿ 48% ಎಲ್ಲ ಪೂರ್ತಿಯಾಗಿ ಇವರು SC ST ಜನಗಳೇ ವೈದ್ಯನೇ 1ನೇ ಕ್ಲಾಸ್ದಿಂದ 5ನೇ ಕ್ಲಾಸಿನವರೆಗೆ, ಇನ್ನು ಅದಕ್ಕಿಂತ ಮೇಲಿಂದ ಹೋಗ್ಬಿಟ್ರೆ ಕಾಲೇಜಿನವರೆಗೆ ಅನ್ನುವಂಥ ಪ್ರಶ್ನೆ ಬರ್ತದೆ. ಹೀಗಾಗಿ ಈಗ ಮೀಸಲು ಸಾಮಾಜಿಕ ನ್ಯಾಯದ ಒಂದು ಭಾಗವಾಗಿ ಮೀಸಲಾತಿ ಅಂತ ನೋಡಿದ್ರೆ ಸಾಮಾಜಿಕ ನ್ಯಾಯ ಅನ್ನೋದು ಮೀಸಲಾತಿಗಿಂತ ಭಾರಿ ದೊಡ್ಡದು. ಆದರೆ ಸಾಮಾಜಿಕ ನ್ಯಾಯದ ಒಂದು ಸಣ್ಣ ಭಾಗವಾಗಿ ಮೀಸಲಾತಿಯನ್ನು ನೋಡಿದಾಗ ಬೇರೆ ಎಲ್ಲರೂ ಶಿಕ್ಷಣವನ್ನು ಪಡೆದಿರೋದು ಕಾಲೇಜು ಮತ್ತು ಬೇರೆ ಅಂತ ಶಿಕ್ಷಣ ಪಡೆದಿರೋದು 7%, ಆದರೆ ದಲಿತರು ಕೇವಲ 1%. ಹೀಗಾಗಿ ಆ ಮೀಸಲಾತಿ ಅಂತ ನೋಡ್ತದ್ದು ಯಾರಿಗೆ ಸಿಗ್ತದೆ ಉದ್ಯೋಗದಲ್ಲಿ, ಇದು ತನ್ನಿಂದ ತಾನೇ ಇದಾಗುವಂಥದ್ದು. ಮತ್ತೆ ಅದ್ರ ಜೊತೆ ಒಳಗಡೆ IIM IIT ಈ ಎರಡು ಸಂಸ್ಥೆಗಳ ಸಂಬಂಧಪಟ್ಟಂತೆ ನಾವು ಗಮನಿಸೋಣ, ಇಡೀ ದೇಶದ ಒಳಗಡೆ ಸರ್ಕಾರಿ ಉದ್ಯೋಗಗಳನ್ನು ಬಿಟ್ಟು ಇನ್ನು ಉಳಿದೆಲ್ಲ ಉದ್ಯೋಗಗಳು ಕೊಡೋರು ಈ IIM IIT ಪಾಸ್ ಆದವರು. ಅಂದ್ರೆ IIM ನವರು ಮ್ಯಾನೇಜ್ಮೆಂಟ್ಗಳಾಗ್ತಾರೆ, ಅವರು MDಗಳು CEOಗಳು ಜನರಲ್ ಮ್ಯಾನೇಜರ್ಗಳು ಆಗ್ತಾರೆ, ಮತ್ತೆ IIT ನಲ್ಲಿ ಪಾಸ್ ಆದವರು ಅವರು ಪ್ರೊಡಕ್ಷನ್ ಮ್ಯಾನೇಜರ್ಗಳು ಆಗ್ತಾರೆ.
ಈ ಎರಡೂ ಹುದ್ದೆಗಳನ್ನ ಅವರು ಆಯ್ಕೆ ಮಾಡೋದು ಅವರೇ. ಅವರೆಲ್ಲ ಯಾರು ಈ IIM ಮತ್ತು IIT ಯಾರು ಇದ್ರು? 70ರವರೆಗೆ ಅಲ್ಲಿ ಮೀಸಲಾತಿ ಇರಲಿಲ್ಲ. 50ರಲ್ಲೇ ಮೀಸಲಾತಿ ಬಂದ್ರು ಕೂಡ ನಮ್ಮ ದೇಶಕ್ಕೆ ಸರಿಸುಮಾರು 64-65ರವರೆಗೆ IIT IIM ಮೀಸಲಾತಿ ಇರಲಿಲ್ಲ. ಮತ್ತೆ ಆಮೇಲೆ ಕೂಡ ಮೀಸಲಾತಿ ಜಾರಿಗೆ ಬಂದ್ಮೇಲೆ ಕೂಡ ಎಷ್ಟು ಜನ SC ಅದರಲ್ಲಿ ಎಂಟ್ರಿ ಆಗೋದಕ್ಕೆ ಸಾಧ್ಯ ಆಗಿದೆ, ಎಷ್ಟು ಜನ ಓದಿ ಪಾಸ್ ಆಗೋದಕ್ಕೆ ಸಾಧ್ಯ ಆಗಿದೆ, ಮತ್ತು ಅವರಿಗೆ ಯಾವ ಹುದ್ದೆಗಳು ಸಿಕ್ಕಿದ್ದಾವೆ. ಅಕಸ್ಮಾತ್ SC IIT IIM ಹೆಂಗೋ ಕಷ್ಟಪಟ್ಟು ಇದಾಗ್ಬಿಟ್ರು ಕೂಡ ಅತ್ಯಂತ ಕಡಿಮೆ ಮಾರ್ಕ್ಸ್ಗಳನ್ನ ಕೊಟ್ಟು ಅಥವಾ ಕಡಿಮೆ ಮಾರ್ಕ್ಸ್ಗಳು ಕೊಡುವಂತಹ ಶಿಕ್ಷಣ ವ್ಯವಸ್ಥೆ, ಮತ್ತೆ ಅವರಿಗೆ ಯಾವುದೇ ಟಾಪ್ ಪೊಸಿಷನ್ಗಳು ಬರಲ್ಲ. ಹೀಗಾಗಿ ಇವತ್ತು ನಮ್ಮ ದೇಶದ ಒಳಗಡೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇದು ಮಾಡ್ತಾ ಇರುವಂತ ಈ ಖಾಸಗಿ ರಂಗ ಏನಿದೆ, ಆ ಖಾಸಗಿ ರಂಗದ ಒಳಗಡೆ, ಅದು ಖಾಸಗಿ ರಂಗ ಅನ್ನುವಾಗ ಎಲ್ಲವನ್ನೂ ತಗೋಬಿಡಿ, ಅದರಲ್ಲಿ ಶಿಕ್ಷಣ, ಆರೋಗ್ಯ, ಕೈಗಾರಿಕೆಗಳು ಮತ್ತು ಬೇರೆ ಸೇವೆಗಳು ಮತ್ತೊಂದು ಎಲ್ಲನೂ ಕೂಡ ಅದರಲ್ಲೆಲ್ಲನೂ ಕೂಡ ಯಾರು ಹಾಗಾದ್ರೆ ಇದನ್ನ ತಗೊಳ್ತಾ ಇರೋದು? ಹೀಗಾಗಿ ಖಾಸಗೀಕರಣ ಅಂದ್ರೆ ಅದು ಜಾತಿ ಪದ್ಧತಿಯ ಪುನಃಸ್ಥಾಪನೆ, ಅಸ್ಪೃಶ್ಯತೆಯ ಹೇರಿಕೆ ಅಂತಲೇ ಅದರ ಅರ್ಥ ಅಂತ ತಗೋಬೇಕಾಗತ್ತೆ. ಹೀಗೆ ಈ ರೀತಿಯಾದಂತ ಒಂದು ವ್ಯವಸ್ಥೆಯ ಒಳಗಡೆ ನಾವು ಇದ್ದೀವಿ ಅನ್ನುವಂತ ಸಂದರ್ಭದಲ್ಲಿ ಇನ್ನ ನಾವು ಮುಖ್ಯವಾಗಿ ಮತ್ತೇನು ನಮ್ಮ ಸಮ್ಮೇಳನದ ಒಂದು ಪೂರ್ವಭಾವಿಯಾಗಿ ಇದನ್ನ ಮಾಡ್ತಿದ್ವಿ. ಆ ಒಂದು ಇದಕ್ಕೆ ಬರೋದಾದ್ರೆ ನಮ್ಮ ದೇಶದ ಒಳಗಡೆ ಜಾತಿ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಿದ್ದು ಮತ್ತು ಜಾತಿ ವ್ಯವಸ್ಥೆಯನ್ನ ನಿರ್ಮೂಲ ಮಾಡಬೇಕು ಅನ್ನುವ ಮೊದಲ ಧ್ವನಿಯನ್ನ ಎತ್ತಿದ್ದು ಕಮ್ಯುನಿಸ್ಟೇ. 1922 ಮೊಟ್ಟ ಮೊದಲು ನಮಗೆ ಸಂಪೂರ್ಣ ಸ್ವಾತಂತ್ರ್ಯ ಬೇಕು ಅಂತ ಘೋಷಣೆ ಮಾಡಿದ್ರ ಜೊತೆ ಒಳಗಡೆನೆ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಬೇಕು ಅನ್ನೋದು ಅದ್ರ ಜೊತೆ ಒಳಗಡೆನೆ ಸೇರ್ಕೊಂಡು ಬಂತು. ಹಾಗೇನೆ ಮಾರ್ಕ್ಸ್ವಾದಿ ಇತಿಹಾಸಕಾರರು, ಮಾರ್ಕ್ಸ್ವಾದಿ ಇವರು ಸಂಶೋಧನಾಕಾರರೆಲ್ಲರನ್ನು ಕೂಡ ಜಾತಿ ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಆಳವಾಗಿ ಶೋಧ ಮಾಡಿದ್ದಾರೆ. ಅದರ ಮೂಲ ಹೇಗೆ ಏನು, ಅದರ ಹುಟ್ಟು ಬೆಳವಣಿಗೆ ಬಗ್ಗೆ ಅನ್ನುವಂಥದ್ದು ಕೂಡ ಅದು ಬೇರೆ ಯಾರ ಶೋಧ, ಯಾರ ಒಂದು ತೀರ್ಮಾನಗಳು ಅದಕ್ಕಿಂತಲೂ ಕೂಡ ಬಹಳ ಸಮಗ್ರವಾಗಿದ್ದಾವೆ, ಆಳವಾಗಿದ್ದಾವೆ ಅನ್ನುವಂಥದ್ದನ್ನ ಯಾರು ಬೇಕಾದ್ರೂ ಗಮನಿಸ್ಬೋದು. ಅದನ್ನ ಮಾರ್ಕ್ಸ್ವಾದಿಗಳು ಬಿಟ್ಟರೆ ಅದನ್ನು ಸ್ವಲ್ಪ ಇನ್ನೂ ಹೆಚ್ಚು ಆಳವಾಗಿ ಇದನ್ನು ಮಾಡಿದ್ದು ಅಂಬೇಡ್ಕರ್ ಅವರು ಮಾತ್ರ ಮಾರ್ಕ್ಸ್ವಾದಿಗಳನ್ನ ಹೊರತುಪಡಿಸಿದ್ರು. ಇನ್ನ ಗೋಖಿ ಅವರು ಸಾಕಷ್ಟು ಮಾತಾಡಿದ್ದಾರೆ, ಆದ್ರೆ ಅವ್ರಿಗೆ ಜಾತಿ ವ್ಯವಸ್ಥೆಯ ಬಗ್ಗೆ ಅಧ್ಯಯನವಾಗಲಿ ಅದರ ಮೂಲ ಬೇರೆ ಕಡೆಗೆ ಹಬ್ಬದಾಗಲಿ ಇರಲಿಲ್ಲ. ಹೋಗಲಾಡಿಸ್ಬೇಕು ಅನ್ನುವಂತ ಇಚ್ಛೆ ಮಾತ್ರ ಕಾಣಿಸ್ತಾ ಇತ್ತು ಅನ್ನೋದು ನಮಗೆ ಸಾಮಾನ್ಯವಾಗಿ ನೋಡೋದು ಕಾಣಿಸ್ತದೆ. ಅದ್ರ ಬಗ್ಗೆ ಆಳವಾದಂತ ಅಧ್ಯಯನ ಇವರಿಗೆ ಅವ್ರಿಗಿರ್ಲಿಲ್ಲ. ಅಂಬೇಡ್ಕರ್ ಅವರು ಮಾಡಿದಷ್ಟು ಆಳವಾದಂತ ಅಧ್ಯಯನ ಆಗಲಿ ಅವ್ರಿಗೆ ಇರಲಿಲ್ಲ ಅನ್ನೋದು ಬರಿಸ್ಕೊಂಡು ಕಾಣಿಸ್ತದೆ. ಹೇಳಿಕೆಗೆ ಮಾತ್ರ ಅದರಲ್ಲಿ ಇದೇ ಇಚ್ಛೆಯನ್ನು ತೋರಿಸಿದ್ದಾರೆ. ಇನ್ನ ಇದಕ್ಕೆ ಕಮ್ಯುನಿಸ್ಟರ ಇದಕ್ಕೆ ಬಂತು ಅಂತಂದ್ರೆ ಆಳವಾದಂತ ಅಧ್ಯಯನ ಮಾಡಿ ಜಾತಿ ವ್ಯವಸ್ಥೆಯ ಸ್ವರೂಪ ಅದು ಇವರು ಇತರಾಜ್ ಅವ್ರು ಹೇಳ್ತಾ ಇದ್ರು, ಅವ್ರು ಯಾವ ರೀತಿ ಹೇಳ್ತಿದ್ರು ನನಗೆ ಪೂರ್ತಿ ಇದಾಗಿಲ್ಲ. ಆದ್ರೆ ಜಾತಿ ವ್ಯವಸ್ಥೆ ಅನ್ನೋದು ನಮ್ಮ ದೇಶದ ಒಳಗಡೆ ಬೇಸಿಕ್ ಸ್ಟ್ರಕ್ಚರ್ ನ ಭಾಗ ಅಂತಲೇ ನಾವು ಭಾವಿಸ್ತೀವಿ. ಬೇರ್ ಸ್ಟ್ರಕ್ಚರ್ ನ ಭಾಗ ಅಂತ ಕಮ್ಯುನಿಸ್ಟ್ ಇದು ಮಾಡೋದಿಲ್ಲ. ಹೀಗಾಗಿ ಜಾತಿ ವ್ಯವಸ್ಥೆಯ ಒಂದು ಇದು ಅದು ಪೂರ್ತಿಯಾಗಿ ಬಾಳೆಗಾರಿ ಆರ್ಥಿಕ ವ್ಯವಸ್ಥೆ, ಅಲ್ಲಿಂದ ಮುಂದಕ್ಕೆ ಬಂಡವಾಳಶಾಹಿಯ ಜೊತೆಯಲ್ಲಿ ಸೇರ್ಕೊಂಡಾಗ ಅದರಲ್ಲಿ ಅತ್ಯಂತ ಕಡಿಮೆ ಕೂಲಿಯನ್ನ ಕೊಡಬೇಕು, ಅತ್ಯಂತ ಕಡಿಮೆ ಕೂಲಿ ಕೊಡೋದನ್ನ ಸೃಷ್ಟಿ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಈ ಜಾತಿ ವ್ಯವಸ್ಥೆಯನ್ನು ಬಳಸಲಾಗ್ತಾ ಇದೆ. ಬಂಡವಾಳಶಾಹಿ ವ್ಯವಸ್ಥೆಯನ್ನು ಕೂಡ SLC ಫೇಲ್ ಆಗಬೇಕು, ಜನ ಅತ್ಯಂತ ಹೆಚ್ಚು ಜನ SLC ಫೇಲ್ ಆಗ್ಬೇಕು. SLC ಫೇಲ್ ಆಗಿ ಅವರು ಇದಾಗಿ ಏನು ಲೋ ವೇಜ್ ಕಾರ್ಮಿಕರಾಗಿ ಸಿಗ್ಬೇಕು. ಇದೇ ನಮ್ಮ ಇದರೊಳಗಡೆ ಬಾರಿ ಸ್ಪಷ್ಟ ಇದೆ. SLC ಶಿಕ್ಷಣದ ಸ್ವರೂಪನೇ ಅಥವಾ ನಮ್ಮ ಶಿಕ್ಷಣ ವ್ಯವಸ್ಥೆಯ ಸ್ವರೂಪನೇ ಫೇಲ್ ಆಗ್ಬೇಕು. ಅದನ್ನ ಅವರು ಇತರಾಜವರು ಬಾರಿ ಹೇಳೋದು ಫೇಲ್ ಆಗ್ಬೇಕು. ಫೇಲ್ ಆದ್ರೆ ಅವರು ಕಟ್ಟಡ ಕಾರ್ಮಿಕರಾಗಿ ಸಿಗ್ತಾರೆ ಅಥವಾ ಕೂಲಿಕಾರರಾಗಿ ಸಿಗ್ತಾರೆ ಅಥವಾ ಇದರಲ್ಲಿ ವರ್ಕ್ಶಾಪ್ಗಳಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಾಗಿ ಸಿಗ್ತಾರೆ. ಫ್ಯಾಕ್ಟ್ರಿಗಳಲ್ಲಿ ಇದು ಮಾಡೋದಕ್ಕೆ IIT HMT ಏನೋ ಸ್ವಲ್ಪ ಮಾಡಿಕೊಂಡು ಕಾರ್ಮಿಕರಾಗಿ ಸಿಗ್ತಾರೆ. ಇದು ಅಲ್ಲಿ ಇರುವಂತಹ ಮೂರ ಹುನ್ನಾರ ಅನ್ನುವಂತ ಸಂದರ್ಭದಲ್ಲಿ ಅದನ್ನ ಕಮ್ಯುನಿಸ್ಟ್ರು ಯಾರು ಮೊಟ್ಟ ಮೊದಲು ಕಮ್ಯುನಿಸಂನ ಒಪ್ಕೊಂಡು ನಮ್ಮ ದೇಶದಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನು ಬೆಳೆಸಿದ್ರು ಅವರೆಲ್ಲರೂ ಕೂಡ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿಕೊಂಡೇ ಬಂತು. ಅದು AKG ಅವರಾಗ್ಲಿ, PSundaraiah ಅವರಾಗ್ಲಿ, PRamamurthy ಅವರಾಗ್ಲಿ,
ಅಥವಾ ಇನ್ ಯಾರ ಹೆಸರು ಬೇಕಾದ್ರೂ ಹೇಳ್ಬೋದು, ಬಿ ಟಿ ರಣದೇವಿಯವರಾಗ್ಲಿ, ಇವರೆಲ್ಲರೂ ಕೂಡ ಜಾತಿ ವ್ಯವಸ್ಥೆಯನ್ನ ವಿರುದ್ಧವಾಗಿ ಸೆಣಸ್ಕೊಂಡೇ ಬಂದರು. ಮೊಟ್ಟ ಮೊದಲು AKG ಅವರು ಜೈಲಿಗೆ ಹೋಗಿದ್ದು ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡ್ತಾ ಇದ್ರು. ಮೊಟ್ಟ ಮೊದಲು ಏಟು ತಿಂದಿದ್ದು ಪೊಲೀಸರಿಂದ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡ್ತಾರೆ. ಹಾಗೇನೆ ಪಿ ಸುಂದರಯ್ಯನವರು ಅವರ ಬಂಧುಗಳು, ಅವರ ತಂದೆ ತಾಯಿ, ಅಣ್ಣ ದೊಡ್ಡಪ್ಪ ಚಿಕ್ಕಪ್ಪ ಅವರ ವಿರುದ್ಧವೇ ಮುಷ್ಕರ ಕುಂತಿದ್ದು, ಧರಣಿ ಸತ್ಯಾಗ್ರಹ ಮಾಡಿದ್ದು, ಉಪ ಸತ್ಯಾಗ್ರಹ ಮಾಡಿದ್ದು, ಜಾತಿ ವ್ಯವಸ್ಥೆ ದಲಿತರಿಗೆ ಇದನ್ನ ಇದು ಮಾಡಬೇಕು ಅನ್ನೋಂತ ಒಂದು ನ್ಯಾಯ ಸಿಗಬೇಕು ಅನ್ನೋಂತ ಒಂದು ಇದ್ರೊಳಗಡೆ. ಹೀಗೆ ಕಮ್ಯುನಿಸ್ಟ್ರು ಆ ರೀತಿಯಾಗಿ ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ಒಂದ್ ಕಡೆಗೆ ಅಧ್ಯಯನ ಇದೆ, ಇನ್ನೊಂದ್ ಕಡೆಗೆ ಹೋರಾಟಗಳನ್ನು ಕೂಡ ಆರಂಭಿಸಿದ್ರು. ಆದ್ರೆ ಅದನ್ನು ಮುಂದುವರಿಸಲಿಲ್ಲ, ಅಷ್ಟೇ ತೀವ್ರತೆಯನ್ನು ಮುಂದುವರಿಸಲಿಲ್ಲ ಅನ್ನುವಂತ ಟೀಕೆ ಇಡೀ ಸಾರ್ವತ್ರಿಕವಾಗಿ ನಮ್ಮ ದೇಶದಲ್ಲಿ ಏನಿದೆ ಅದನ್ನ ನಾವು ಒಪ್ಪಿಕೊಂಡಿದ್ದೀವಿ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಅದನ್ನ ಹೆಚ್ಚು CPIM ಪಕ್ಷ ಜಾತಿ ವ್ಯವಸ್ಥೆಯ ವಿರುದ್ಧ ಬಾರಿ ತೀವ್ರವಾದಂತಹ ಹೋರಾಟ ಕೈಗೊಳ್ಳಬೇಕು. ವರ್ಗ ಹೋರಾಟದ ಜೊತೆ ಜೊತೆಗೆ ಜಾತಿ ವ್ಯವಸ್ಥೆಯ ವಿರುದ್ಧದ ಹೋರಾಟಗಳು ಕೂಡ ಬೆಸಿದೇ ಇದ್ರೆ ಆಗ ನಮ್ಮ ದೇಶದ ಒಳಗಡೆ ಪ್ರಜಾಪ್ರಭುತ್ವ ಅನ್ನುವಂಥದ್ದೇ ಅದು ಪೂರ್ತಿಯಾಗಿ ಅಸ್ತಿತ್ವಕ್ಕೆ ಬರೋದಿಲ್ಲ ಅನ್ನುವಂತ ಅಂಶವನ್ನ ನಾವು ಇದನ್ನು ಮಾಡಿಕೊಂಡು ಈಗ ಆ ಹೋರಾಟಗಳನ್ನ ಮಾಡೋದಕ್ಕೆ ಅಂತೇಳಿ ನಾವು ಕೈಗೊಳ್ತಾ ಇದ್ದೀವಿ. ಇದೇ ಇದರಲ್ಲೇನೆ ಇನ್ನೊಂದು ಸೆಮಿನಾರ್ ನಡೀತು ಚುನಾವಣಾ ಪದ್ಧತಿಗಳ ಬಗ್ಗೆ. ಚುನಾವಣಾ ಪದ್ಧತಿಗಳ ಬಗ್ಗೆ ಒಂದು ಸೆಮಿನಾರ್ ನಡೀತು ಮತ್ತು ಬಹಳ ಮುಖ್ಯವಾದಂತಹ ವಿಷಯ ಚುನಾವಣೆಯ ಪದ್ಧತಿಯ ಯಾವ ರೀತಿಯಾಗಿ ಬದಲಾಯಿಸಬೇಕು ಪ್ರಜಾಪ್ರಭುತ್ವವನ್ನ ಇದು ಮಾಡೋದಕ್ಕೆ ಅಂತ. ಆದ್ರೆ ಅದಕ್ಕಿಂತಲೂ ಕೂಡ ಪ್ರಜಾಪ್ರಭುತ್ವವನ್ನು ಬಲಗೊಳಿಸಬೇಕು ಅಂತಂದ್ರೆ ಜಾತಿ ವ್ಯವಸ್ಥೆಯ ನಾಶ ಅಸ್ಪೃಶ್ಯತೆಯನ್ನು ತೊಡೆದು ಹಾಕೋದೇ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಬಲಗೊಳಿಸೋದಕ್ಕೆ ಇರುವಂತ ಬಹಳ ದೊಡ್ಡ ಇದು ತೊಡಕು. ಮತ್ತು ಅದರಿಂದ ಅದನ್ನು ತೊಡೆದು ಹಾಕೋದೇ ಪ್ರಜಾಪ್ರಭುತ್ವವನ್ನು ಬಲಗೊಳಿಸುವಂತ ಮಾರ್ಗ ಅಂತ. ಅಂತ ಒಂದು ಇದರೊಳಗಡೆ ಬಹಳ ಜೋರಾಗಿ ಮುಂದುವರಿಬೇಕು. ಮತ್ತೆ ಈಗ ಬಹಳಷ್ಟು ಬೇರೆ ಬೇರೆ ಎಲ್ಲ ಚಳವಳಿಗಳು ಬೇಕಾದಷ್ಟು ಎದ್ದು ಬಂದಿದ್ದಾವೆ. ದಲಿತ ಚಳವಳಿ, ರೈತ ಚಳವಳಿ ಎದ್ದು ಏನು ಅವು ಉಚ್ಚಾಯಕ್ಕೆ ಅನ್ನುವಂಥ ರೀತಿ ನಾನು ಹುಟ್ಟಿ ಆಮೇಲೆ ಈಗ ಎಲ್ಲಿದಾವು ಅಂತ ಹುಡುಕೋಬೇಕಾದ ಸ್ಥಿತಿ ಇದೆ. ಅಂತ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಷ್ಟು ಅದರ ಸೈದ್ಧಾಂತಿಕ ಕೊರತೆಗಳು, ಸಂಘಟನಾತ್ಮಕ ಕೊರತೆಗಳು ಅಥವಾ ವ್ಯಕ್ತಿ ಪ್ರಾಧಾನ್ಯತೆಗಳು ಮತ್ತು ಇನ್ನು ಏನೇನೋ ಅದಕ್ಕೆ ಕಾರಣ ಇದೆ. ಆದರೆ ಅಂತ ಸಂದರ್ಭದಲ್ಲಿ CPIM ಪಕ್ಷ ಮತ್ತು ಕಮ್ಯುನಿಸ್ಟ್ರು ತಮ್ಮ ಚಳವಳಿಗಳ ಜೊತೆಯಲ್ಲಿ ಎಲ್ಲೇ ಯಾವುದೇ ಚಳವಳಿ ಮಾಡಿದ್ರು ಕೂಡ ಅದು ಒಂದು ಇದಕ್ಕಾಗಿ, ಒಂದು ಸಂಬಳಕ್ಕಾಗಿ ಮಾಡಲಿ, ಒಂದು ಮನೆಗಾಗಿ ಮಾಡಲಿ, ಒಂದು ರೇಷನ್ ಕಾರ್ಡ್ಗಾಗಿ ಮಾಡಲಿ, ಅದರ ಜೊತೆಯಲ್ಲೇನೆ ಜಾತಿ ವ್ಯವಸ್ಥೆಯ ವಿರುದ್ಧವಾದಂತಹ ಪ್ರಚಾರ ಮತ್ತು ಜಾತಿ ವ್ಯವಸ್ಥೆಯ ವಿರುದ್ಧವಾದಂತಹ ಹೋರಾಟವನ್ನ ಅದಕ್ಕೆ ಹೆಣಕೊಳ್ಳೋದ ಒಂದು ರೀತಿಯಲ್ಲಿ ಬೇರ್ಪಡಿಸಲಾಗದಂತೆ ಎರಡು ಹೋರಾಟಗಳು ಕೂಡ ಹೆಣಕೊಂಡ್ರೆ ಮಾತ್ರ ನಮ್ಮ ದೇಶದ ಒಳಗಡೆ ಪ್ರಜಾಪ್ರಭುತ್ವಕ್ಕೆ ಭವಿಷ್ಯ ಇರೋದು ಮತ್ತೆ ಅದರ ಜೊತೆ ಒಳಗಡೆ ಇನ್ನೂ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುವಂತ ಸ್ಥಿತಿ ಬರುವುದು ಅಂತ ನನ್ನಂಥದ್ದು ಬಾರಿ ಸ್ಪಷ್ಟವಾದಂತ ಇದು. ಆ ಹಿನ್ನೆಲೆ ಒಳಗಡೆನೆ ನಾನು ಈಗ ಚಂದ್ರಶೇಖರ್ ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ, ಇವರು ನಮ್ಮ ಇತಿಹಾಸದ ಪ್ರಾಧ್ಯಾಪಕರ ಚಂದ್ರಶೇಖರ್ ಅವ್ರ ಜೊತೆ ತಮಿಳುನಾಡು ಮತ್ತು ಆಂಧ್ರದಲ್ಲಿ ಅದರಲ್ಲಿ ಈಗಾಗಲೇ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ರಿಯಾಶೀಲವಾಗಿ ಅಲ್ಲಿಯ ಕಮ್ಯುನಿಸ್ಟ್ ಪಕ್ಷ ಮತ್ತು ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರು ಈ ಅಸ್ಪೃಶ್ಯತೆಯ ವಿರುದ್ಧವಾದಂತಹ ಒಂದು ಬೃಹತ್ ಚಳವಳಿಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಅಂಶ. ಮತ್ತು ನೂರಾರು ದೇವಸ್ಥಾನಗಳನ್ನ ಪ್ರವೇಶ ಮಾಡೋದು ಅಥವಾ ಅಸ್ಪೃಶ್ಯತೆಯ ಅನೇಕ ಆಚರಣೆಗಳ ವಿರುದ್ಧವಾದಂತಹ ನಿರಂತರವಾದಂತಹ ಹೋರಾಟ ಮಾಡಿರೋದು ಅದು ಆ ತಮಿಳುನಾಡಲ್ಲಿ ಮತ್ತು ಇದರಲ್ಲಿ ಆಂಧ್ರದಲ್ಲಿ ಹೆಚ್ಚೆಚ್ಚು ಜನರು ಇದು ಮಾಡುವಂತಹ ಒಂದು ಮೆಚ್ಚುವಂತಹ ಕೆಲಸ ಆಗಿದೆ. ಮತ್ತೆ ಈ ಸ್ಪೆಷಲ್ ಕಾಂಪೊನೆಂಟ್ಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಬಂದಿರುವ ಒಂದು ಕಾರಣ ಅಂತಲ್ಲ, ಆ ಸ್ಪೆಷಲ್ ಕಾಂಪೊನೆಂಟ್ನ ರಕ್ಷಣೆ ಮಾಡೋದಕ್ಕೆ ಅದರ ಮುಂದಿನ ವರ್ಷವೂ ಕೂಡ ಉಪಯೋಗಿಸೋದಕ್ಕೆ ಇರಬೇಕಾದ ಕಾನೂನು ಅಂತ ಅದನ್ನ ಅಲ್ಲಿ ಕಮ್ಯುನಿಸ್ಟ್ ಪಕ್ಷ ಆಂಧ್ರದಲ್ಲಿ ದೊಡ್ಡ ಹೋರಾಟ ಮಾಡಿ ಹೋರಾಟದ ಮೂಲಕ ಅಲ್ಲಿ ಸರ್ಕಾರ ಮಾಡಲೇಬೇಕಾದ ಸ್ಥಿತಿಯನ್ನು ತಂದು ಮಾಡಿದಂತ ಕಾನೂನು ಅದರ ಇದು ಅನುಕರಣೆ ಮಾತ್ರ ಇಲ್ಲಿ ಆಗಿದೆ ಅನ್ನುವಂತ ಅಂಶ. ಹೀಗೆ ಕೆಲವು ಕಡೆ ಆ ಕೆಲಸ ನಡೀತಾ ಇದೆ, ಆದ್ರೆ ಎಲ್ಲ ಕಡೆ ಆ ಕೆಲಸ ನಡೀಬೇಕು. ಮತ್ತೆ ಎಲ್ಲೆಲ್ಲಿ ಯಾವ್ಯಾವ ಸಂಘಟನೆ ಮಾಡಿದ್ರು ಕೂಡ ಅದು ವಿದ್ಯಾರ್ಥಿ ಸಂಘಟನೆ ಮಾಡಲಿ, ಮಹಿಳೆಯರನ್ನ ಸಂಘಟನೆ ಮಾಡಲಿ, ಕೂಲಿಕಾರ ಸಂಘಟನೆ ಮಾಡಿದ್ರು ಅಂತ ಕೂಡ
ಪೂರಿಕಾರ ಸಂಘ ಅಂದ್ರೆ ಅಸ್ಪೃಶ್ಯತೆ ವಿರುದ್ಧದ ಹೋರಾಟ ಅನ್ನುವಂತ ರೀತಿ ಒಳಗಡೆ ಆ ರೀತಿ ಬರಬೇಕಾಗ್ತದೆ. ಅಸಂಘಟಿತ ಕಾರ್ಮಿಕರ ಸಂಘಟನೆ ಅಂತಂದ್ರೆ ಅದು ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆಯ ಒಂದು ಪ್ರಶ್ನೆಗಳನ್ನ ಪ್ರಧಾನವಾಗಿ ತಗೊಳ್ಳುವಂತ ರೀತಿಯಲ್ಲಿ ನಾವು ಅದರ ಜೊತೆ ಜೊತೆ ಒಳಗಡೆ ಬೀಳ್ತಾ ಇರಬೇಕಾಗುತ್ತೆ. ಆ ರೀತಿಯಾಗಿ ಮಾಡಿದ್ರೆ ಮಾತ್ರ ನಮ್ಮ ದೇಶದಲ್ಲಿ ಯಾವುದೇ ಸಾಮಾಜಿಕ ಬದಲಾವಣೆಯನ್ನು ಕೂಡ ಸಾಧ್ಯ. ಮತ್ತೆ ಯಾವುದೇ ಕಾರ್ಪೊರೇಟ್ ವ್ಯವಸ್ಥೆ ಅಂತ ಇದೆ, ಆ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಬೇಕಂದ್ರೆ ಬರೀ ದೊಡ್ಡ ಪ್ರಮಾಣದಲ್ಲಿ ಜನರ ಭಾಗಿದಾರ ಆಗಬೇಕು. ಆ ಜನರ ಭಾಗಿದಾರ ಆಗಬೇಕಂದ್ರೆ ಜಾತಿ ವ್ಯವಸ್ಥೆಯ ವಿರುದ್ಧದ ಸೆಣಸಾಟ ಅವರನ್ನ ಇದಕ್ಕೆ ಸೆಳೆಯುತ್ತೆ. ಅದರಿಂದ ಎರಡನ್ನೂ ಕೂಡ ಒಟ್ಟೊಟ್ಟಿಗೆ ಹೋಗ್ಬೇಕಾಗತ್ತೆ ಅನ್ನೋದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.